ಮನೆ ಪಿಎಸ್ಎಸ್ ಸ್ಕ್ಯಾಮಿನ ಎಡಿಜಿಪಿ ಪಾಲ್ನ ರೆಕ್ರೂಟ್ಮೆಂಟ್ ಬೋರ್ಡಿಂದ ವರ್ಗಾವಣೆ ಮಾಡಿದ್ದಾರೆ. ಇವತ್ತು ಐ ಥಿಂಕ್ ಪೂನಾದಲ್ಲಿ, ಮಹಾರಾಷ್ಟ್ರದ ಪೂನಾದಲ್ಲಿ ದಿವ್ಯಾ ಹಾಗರ್ಗಿಯವರನ್ನ ಬಂಧಿಸಿ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲು ಕರ್ಕೊಂಬರ್ತಾ ಇದ್ದಾರಂತೆ. ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ನಾನ್ ಸಿಂಗಂ ನೀನ್ ಸಿಂಗಂ ಅಂತ ಐಪಿಎಸ್ ಇಲಾಖೆಗಳಲ್ಲಿ ಫೋರ್ಸ್ಗಳು ಕೊಟ್ಟವರು, ದೊಡ್ಡ ದೊಡ್ಡ ಭಾಷಣಗಳು ಕೊಟ್ಟವರು, ಅಕ್ಯೂಸ್ಡ್ ಪಕ್ಕದಲ್ಲಿ ಕೂತ್ಕೊಂಡು ಫೋಟೋ ಹಿಡಿಸ್ಕೊಂಡು ಇವತ್ತು ಇಡೀ ಡಿಪಾರ್ಟ್ಮೆಂಟ್ ಅನ್ನ ತಲೆ ತಗ್ಸಂಗ್ ಮಾಡಿದಿರಲ್ಲ, ನಿಜವಾಗ್ಲೂ ನಿಮ್ಗೇನಾದ್ರೂ ನೈತಿಕತೆ ಅನ್ನೋದು ಇದೆಯಾ? ಒಬ್ಬ ಐಪಿಎಸ್ ಆಫೀಸರ್ಗೆ ಎರಡೆರಡು ಮೂರ್ ಮೂರ್ ಕಾರ್ಗಳು, ಅದನ್ನ ಮನೆಯವರೆಲ್ಲ ಬಳಸ್ತೀರಾ, ಮನೆಯಲ್ಲಿ ಇಪ್ಪತ್ ಇಪ್ಪತ್ತೈದು ಆರ್ಡರ್ ಇಲಿಗಳು, ಗಾಡಿ ಡೋರ್ ತೆಗಿಯಕ್ ಒಬ್ಬ ಆಳು, ಗಾಡಿ ಓಡ್ಸಕ್ ಒಬ್ಬ ಆಳು, ಗನ್ ಮೆನ್, ಪಿಎ, ಮನೆಗಳಲ್ಲಿ ವಾಚ್ಮೆನ್, ಅಡಿಗೆ ಮಾಡಕ್ಕೆ ಆಳು, ಬಟ್ಟೆ ಒಗೆಯಕ್ಕೆ ಆಳು, ಐರನ್ ಮಾಡಕ್ಕೆ ಆಳು, ಇಷ್ಟೆಲ್ಲ ವ್ಯವಸ್ಥೆ ಕೊಟ್ಟು ನೀವು ಕರ್ನಾಟಕದ ಪೊಲೀಸ್ ಇಲಾಖೆಯ ಮರ್ಯಾದಿನ ಎಲ್ಲಿ ತಂದು ಬಿಟ್ರಿ, ಬೀದಿಗೆ ತಂದು ಬಿಟ್ಟಿದ್ದೀರಾ? ಡಿಜಿಪಿ ಐಜಿಪಿ ಪ್ರವೀಣ್ ಸೂದ್ ಅವ್ರು ಬಂದು ಹೇಳ್ತಾರೆ ಏನೂ ಆಗಿಲ್ಲ, ಏನೂ ಆಗಿಲ್ಲ ಅಂದ ಮಾತ್ರ ಇವತ್ತು ದಿವ್ಯಾ ಹಾಗರ್ಗಿನ ಯಾಕೆ ಅರೆಸ್ಟ್ ಮಾಡಿದ್ರಿ, ಎಡಿಜಿಪಿ ಪಾಲ್ನ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರಿ, ಯಾಕೆ ಕೂಗು ಕೇಳಿ ಬರ್ತಾ ಇದೆ ಪ್ರವೀಣ್ ಸೂದ್ ಅವರೇ? ನಿಮ್ಮ ಇಲಾಖೆನಲ್ಲಿ ಇಡೀ ಇಲಾಖೆಯ ತಲೆ ತಗ್ಸುವನ್ನ ಮಟ್ಟಕ್ಕೆ ಕೀಳು ಮಟ್ಟಕ್ಕೆ ಇವತ್ತು ಪೊಲೀಸ್ ಇಲಾಖೆ ಆಡಳಿತನ ತಂದು ಬಿಟ್ಟಿದ್ದೀರಾ? ಒಂದಂತೂ ನಿಜ, ಇನ್ನು ಮೇಲೆ ಈ ರೀತಿ ಸ್ಕ್ಯಾಮ್ಗಳು ಆಗದಂಗೆ ನೋಡ್ಕೊಳ್ಬೇಕಾದ್ದು ನಾಗರಿಕರ ಜವಾಬ್ದಾರಿ. ಯಾಕೆ ಅಂತಂದ್ರೆ ನಾಗರಿಕರು ಎಲೆಕ್ಟ್ ಮಾಡೋ ಸರ್ಕಾರದಲ್ಲಿ ಇಷ್ಟು ರೀತಿಯ ಅವ್ಯವಸ್ಥೆ ಆಗುತ್ತೆ. ಎಲ್ಲಿವರೆಗೂ ಕೊಡೋರು ಇರ್ತಾರೋ ಅಲ್ಲಿವರೆಗೂ ತಗೊಂಡವ್ರು ಇರ್ತಾರೆ. ಎಲ್ಲಿವರೆಗೂ ಹೊಲ ಗದ್ದೆ ಮಾರಿ ನೀವು ಹಣವನ್ನು ಈ ಬ್ರೋಕರ್ಗಳಿಗೆ, ಈ ಮನೆ ಹಾಳರಿಗೆ, ಈ ದೇಶ ದ್ರೋಹಿಗಳಿಗೆ, ಈ ಸ್ಕ್ಯಾಮ್ಗಳನ್ನು ಮಾಡಿ ವ್ಯವಸ್ಥೆನ ಹಾಳು ಮಾಡೋರಿಗೆ, ಆಮೇಲೆ ಅಪಾಯಿಂಟ್ಮೆಂಟ್ ಅನ್ನೋ ಹೆಸರಲ್ಲಿ ನಡೆಸೋ ಅರಾಜಿಗೆ ನೀವು ಪುಷ್ಟಿ ಕೊಡ್ತಾ ಇರ್ತಿರೋ ಅಲ್ಲಿವರೆಗೂ ಈ ದಂಧೆಗಳು ನಡೀತಾನೆ ಇರ್ತದೆ. ಇಂಥ ದಿವ್ಯ ಆಗರ್ಗೆ ಅಂತವರು, ಹಾಗೆ ಆರ್ ಡಿ ಪಾಟೀಲ್ ಅಂತವ್ರು, ಇನ್ನೂ ಅನೇಕ ಬ್ರೋಕರ್ಗಳು ಬೆಳೆದು ನಿಲ್ತಾರೆ. ಐಪಿಎಸ್ಗಳು ಪಕ್ಕದಲ್ಲಿ ಅಕ್ಯೂಸ್ಗಳು ಕೂತ್ಕೊಂಡು ಫೋಟೋಗಳನ್ನ ತೆಗೆಸ್ಕೊಂಡು ಫೋಸ್ಗಳನ್ನ ಕೊಡ್ತಾರೆ ತಾವು ಸಿಂಗಂ ಅಂತ. ಇನ್ನೇನು ಸ್ನೇಹಿತರೆ, ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಸ್ಕ್ಯಾಮ್ ಏನಿದೆ, ದೊಡ್ಡ ಮಟ್ಟದ ಒಂದು ಐ ಥಿಂಕ್ ಹಗರಣಗಳನ್ನ ಜನರ ಮುಂದೆ ತಂದಿಟ್ಟಿದೆ. ಆಯ್ತಾ, ಇನ್ನು ಮುಂದಾದರೂ ಪೊಲೀಸ್ ಇಲಾಖೆ ಶಿಸ್ತಿಯಿಂದ ನಡ್ಕೊಳ್ಳಿ, ಫೋಸ್ ಕೊಡೋದು ಮೈಕ್ ಇಟ್ಕೊಂಡು ಮಾತಾಡೋದು ಬದಲು ತಮ್ಮ ಜೀವನದಲ್ಲಿ ಒಂದು ಒಳ್ಳೆ ಶಿಸ್ತನ್ನ ರೂಪಿಸ್ಕೊಳ್ಳಿ ಅಂತ ಹೇಳುತ್ತಾ, ಪಿ ಎಸ್ ಸ್ಕ್ಯಾಮ್ ಅಲ್ಲಿ ಇನ್ನೂ ಅನೇಕ ಹೆಗ್ಗಣಗಳು ಹೊರಗಡೆ ಬರೋದಿದೆ, ನರಿಗಳು ಹೊರಗಡೆ ಬರ್ತದೆ, ಕಾದು ನೋಡೋಣ.